ನಮಸ್ಕಾರ ವೀಕ್ಷಕರೇ, ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ತಮಗೆಲ್ಲರಿಗೂ ಸರ್ವಜ್ಞಾನ ಫಾರ್ ಯು ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ 11ನೇ ಕಂತಿನ ಅಪ್ಡೇಟು, ಜಾಲತಾಣದಲ್ಲಿ ಹರಿದಾಡ್ತಾ ಇರುವಂಥ ಮಾಹಿತಿಗಳು ಏನಂತಂದರೆ, ಗೃಹಲಕ್ಷ್ಮಿ ಯೋಜನೆಯ ಹಣ ರಿಲೀಸ್ ಆಗಿದೆ 11ನೇ ಕಂತಿಂದು. ನಂತರ ಯಾರಿಗೆಲ್ಲ 1ರಿಂದ 10ನೇ ಕಂತುವರೆಗೂ ರಿಸೀವ್ ಆಗಿದೆಯೋ ಅವರಿಗೆ 11ನೇ ಕಂತು ಹಣ ಕೂಡ ಜಮಾ ಆಗಿದೆ. ನಂತರ 12ನೇ ಕಂತು ಕೂಡ ರಿಲೀಸ್ ಆಗ್ತಾ ಇದೆ. ಈ ಥರ ಎಲ್ಲ ಮಾಹಿತಿಗಳು ಹರಿದಾಡ್ತಾ ಇದ್ದಾವೆ. ಸೊ ವೀಕ್ಷಕರೇ, ನಿಜವಾದ ಮಾಹಿತಿಗಳು ಏನು ಅಂತ ಅನ್ನೋದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ. ವಿಡಿಯೋನ ಶುರು ಮಾಡೋಕ್ಕೂ ಮುನ್ನ ನೀವಿನ್ನು ಚಾನಲ್ಗೆ ಯಾರೆಲ್ಲ ಹೊಸಬರು ಇದ್ದಾರೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಟ್ಟು ವಿಡಿಯೋಗೆ ಲೈಕ್ ಕೊಡಿ, ಆದಷ್ಟು ವಿಡಿಯೋನ ಶೇರ್ ಮಾಡಿ. ಜೊತೆಗೆ ನಿಮ್ಮ ಸಪೋರ್ಟ್ ಕೂಡ ನಮಗೆ ಅಗತ್ಯ ಇರುತ್ತೆ. ನೀವು ಸಪೋರ್ಟ್ ಮಾಡೋದ್ರಿಂದ ಮಾತ್ರ ನಮಗೆ ಮೋಟಿವೇಶನ್ ಬರುತ್ತೆ, ಹೊಸ ಹೊಸ ಮಾಹಿತಿಗಳನ್ನು ತರ್ತಾ ಇರ್ತೀವಿ. ನೋಡಿ ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆಯ ಇದುವರೆಗೂ 1ರಿಂದ 10ನೇ ಕಂತಿನವರೆಗೂ ಯಾರೆಲ್ಲ ರಿಸೀವ್ ಮಾಡ್ಕೊಂಡಿದ್ರೋ ಅವರು ತುಂಬಾ ಲಕ್ಕಿ ಅಂತ ಅನ್ಕೋಬೋದು. ಯಾಕೆ ಅಂತಂದರೆ, ಇದುವರೆಗೂ ಕೆಲವೊಬ್ಬರಿಗೆ 1 ಕಂತಿನ ಹಣ ಬಂದಿಲ್ಲ, ಇನ್ನು ಕೆಲವಷ್ಟು ಜನರಿಗೆ, ಮನೆ ಯಜಮಾನಿಯರಿಗೆ 3 ಕಂತು ಬಂದಿದೆ, 4 ಕಂತು ಬಂದಿದೆ, 7 ಕಂತು ಬಂದಿದೆ. ಆನಂತರ ಕೆಲವೊಂದಿಷ್ಟು ಜನಕ್ಕೆ ಅಮೌಂಟು 1 ರೂಪಾಯಿನೂ ಬಂದೇ ಇಲ್ಲ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ. ಬಟ್ ಇವಾಗ 11ನೇ ಕಂತು ರಿಲೀಸ್ ಆಗಬೇಕು ಅಂತಂದರೆ, ಸರ್ಕಾರದಿಂದ ಯಾವುದೇ ಥರ DBT ಮುಖಾಂತರ ಗೃಹಲಕ್ಷ್ಮಿ ಯೋಜನೆ ಹಣನ ಟ್ರಾನ್ಸ್ಫರ್ ಮಾಡಿಲ್ಲ. ಯಾಕೆ ಅಂತಂದರೆ, ರಿಲೀಸ್ ಮಾಡಿದರೆ ಮಾತ್ರ ನಿಮಗೆ 11ನೇ ಕಂತು, 12ನೇ ಕಂತು, ಇನ್ನು ಮುಂದೆ ಬರುವ ಕಂತುಗಳೆಲ್ಲ ನಿಮಗೆ ಅಕೌಂಟಿಗೆ ಜಮಾ ಆಗುತ್ತೆ. ಬಟ್ ಇಲ್ಲಿ ಯಾವುದೇ ಥರ ಕಾಂಗ್ರೆಸ್ ಸರ್ಕಾರದಿಂದ ಹಣ ರಿಲೀಸ್ ಮಾಡಿಲ್ಲ. ರಿಲೀಸ್ ಮಾಡಿದರೆ ಮಾತ್ರ ನಿಮ್ಮ ಖಾತೆಗೆ ಜಮಾ ಆಗುತ್ತೆ. ಯಾಕೆ ರಿಲೀಸ್ ಆಗಿಲ್ಲ ಅಂತನೋ ಒಂದು ಪ್ರಶ್ನೆ ನಿಮಗೆ ಹುಟ್ಟಿತ್ತಂದರೆ, ಹುಟ್ಟೋದು ಸಹಜ. ಯಾಕೆ ಅಂತಂದರೆ, 10ನೇ ಕಂತಿನವರೆಗೂ ರಿಸೀವ್ ಮಾಡಿರ್ತೀರ, 11ನೇ ಕಂತು ಇದುವರೆಗೂ ಬಂದಿಲ್ಲ ಅಂತಂದರೆ ಅದೊಂಥರ ನಿಮಗೆ ಟೆನ್ಷನ್ ಅಂತಲೇ ಅನ್ಕೋಬೋದು. ಆದರೆ ಅದೇ ಥರ ಟೆನ್ಷನ್ ತೊಗೋಬೇಡಿ. ನೋಡಿ, ಕಾಂಗ್ರೆಸ್ ಸರ್ಕಾರ ಆಗಿರ್ಬೋದು, BJP ಸರ್ಕಾರ ಆಗಿರ್ಬೋದು, ಇವಾಗ ಬಹುಮತದಿಂದ ಯಾವ ಸರ್ಕಾರ ಗೆದ್ದು ಬರುತ್ತೋ ನಿಮ್ಮ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ 2000 ರೂಪಾಯಿ ಬರಬೇಕು ಅಂತಂದರೆ, ಬಹುಮತದಿಂದ ಕಾಂಗ್ರೆಸ್ ಸರ್ಕಾರ ಆರಿಸ್ಬಂದರೆ ಮಾತ್ರ ನಿಮ್ಮ ಖಾತೆಗೆ 11ನೇ ಕಂತಿನಿಂದ ಮುಂದೆ ಬರುವ ಕಂತುಗಳೆಲ್ಲ ಜಮಾ ಆಗುತ್ತೆ ನಿಮ್ಮ ಖಾತೆಗೆ. ನಾನು ನಿಮಗೆ ಇಲ್ಲಿ ಒಂದು ಕ್ಲಿಯರ್ ಮಾಡ್ತಾ ಇದ್ದೀನಿ, ಏನಂತಂದರೆ, ಕಾಂಗ್ರೆಸ್ ಸರ್ಕಾರ ಬಹುಮತದಿಂದ ಗೆದ್ದರೆ ಮಾತ್ರ ನಿಮ್ಮ ಖಾತೆಗೆ ಈ ತಿಂಗಳಿಂದ ಹಣ ಜಮಾ ಆಗುತ್ತೆ. ಜೊತೆಗೆ ಮಹಾಲಕ್ಷ್ಮಿ ಯೋಜನೆಯ ಅರ್ಜಿ ಕೂಡ ಸಲ್ಲಿಸ್ಬೋದು. ಬಟ್ ಇಲ್ಲಿ ಯಾವುದೇ ಥರ 2000 ಜೊತೆ 8500 ರೂಪಾಯಿ ಬರೋದಿಲ್ಲ. ಅದಕ್ಕೂ ಕೂಡ ಟರ್ಮ್ಸು, ಕಂಡೀಷನ್ಸು, ಅರ್ಜಿ ಕ್ರೈಟೀರಿಯಾ ಇದೆಲ್ಲ ಇರುತ್ತೆ. ಸೊ ಹಾಗಾಗಿ ಫಸ್ಟು ಕಾಂಗ್ರೆಸ್ ಸರ್ಕಾರ ಗೆದ್ದು ಅದರ ನಂತರ ನಿಮ್ಮ ಖಾತೆಗೆ 11ನೇ ಕಂತಿನ ಹಣ ಜಮಾ ಆಗುತ್ತೆ. ಸೊ ಈ ಥರ ಒಂದು ಮಾಹಿತಿ ಇರುವಂಥದ್ದು. ಇದನ್ನು ಬಿಟ್ಟರೆ ಬೇರೆ ಏನು ನೆಟ್ವರ್ಕ್ ಸಮಸ್ಯೆ ಆಗಲಿ, EKYC ಆಗಲಿ, ಅಕೌಂಟಿಂದು ಹೋಲ್ಡ್ ಆಗಲಿ, ಇದೇನು ಸಮಸ್ಯೆ ಇಲ್ಲ. ಬಟ್ ಇರುವುದು ನಿಜವಾದ ಸಂಗತಿ ಅಂದರೆ ಇದೆ. ಸೊ ಈ ಥರ ನಿಮಗೆ ನಿರಂತರ ಮಾಹಿತಿಗಳು ಬರಬೇಕು ಅಂತಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಟ್ಟು ನೋಟಿಫಿಕೇಷನ್ ಬಟನ್ ಆನ್ ಮಾಡಿ ಇಟ್ಕೊಳ್ಳಿ. ನೆಕ್ಸ್ಟ್ ಮಾಹಿತಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್.